ನಿಮ್ ಮನೆಗಳಲ್ಲಿ ಹೇಳ್ಬಿಟ್ಟು ಬಂದ್ರಿ, ಫಸ್ಟ್ ನನ್ ಯಾರು ಮುಟ್ತಾನೋ ಅವನಂತ್ರ ಉಳ್ಸಲ್ಲ. ಸೊ ಇದು ಮೀಡಿಯಾ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದೀನಿ, ಇದೇ ಫ್ಯಾನ್ಸ್ ಫ್ಯಾನಿಸಂ ತರ ಹಿಂಗ್ ಮಾಡ್ಕೊಂಡು ಒಂದಷ್ಟು ಜನನ ಎದುರಿಸೋದು, ದೌರ್ಜನ್ಯ ಮಾಡೋದು ಈ ತರ ಮಾಡ್ತಾ ಇದಾರೆ ಸರ್. ಸೊ ಅವ್ರಿಗೆಲ್ಲ ಒಂದು ಎಕ್ಸಾಂಪಲ್ ಆಗ್ಬೇಕು. ಇಲ್ಲಿ ಯಾರು ಯಾರು ಎದುರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋ ರೈಟ್ಸ್ ನನಗಿದೆ. ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಒಂದು 5 ಜನಕ್ಕೆ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿದ್ದೀನಿ, ನನಗೆ ಹೇಳೋ ರೈಟ್ಸ್ ಇದೆ ಸಿನಿಮಾ ಚೆನ್ನಾಗಿಲ್ಲ ಅಂತ. ಅದನ್ನ ನೀನು ಹೇಳ್ಬೇಡ, ನಿನ್ನ ಹತ್ರ ಇಟ್ಕೋ, ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಹೇಳಕ್ಕೆ ಏನು, ಯಾರು ಹೇಳೋದಕ್ಕೆ? ಏನು ಎದುರಿಸ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡು? ಎದುರ್ಕೊಂಡ್ರೆ ಎದುರಿಸ್ತೀರಲ್ವಾ, ಪರವಾಗಿಲ್ಲ. ಇಲ್ಲ ನಾನು ಹೋದ್ರೂ ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಸೆಟ್ ಆಗ್ಬೇಕು. ಇದು ಇದೊಂದೇ ವಿಷಯಕ್ಕಲ್ಲ, ಎಲ್ಲೇ ಆಗ್ಲಿ ಯಾರ್ಯಾರು ಈ ತರ ಗ್ರೂಪ್ ಮಾಡ್ಕೊಂಡು ಯಾರ್ಯಾರು ಈ ತರ ಎಲ್ಲ ಎದುರಿಸೋದು ಇದೆಲ್ಲ ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಒಂದು ಲೆಸನ್ ಆಗ್ಬೇಕು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, 2 ದಿನ ಗ್ರೌಂಡ್ ಅಲ್ಲಿ ಇರ್ತೀನಿ. ಅದ್ ಯಾರ್ಯಾರು ಏನೇನು ಎದುರಿಸ್ತಾ ಇದೀರೋ ಅವ್ರಿಗೆಲ್ಲರಿಗೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬನ್ನಿ ಮಾತಾಡೋಣ. ಯಾ ಡೈರೆಕ್ಟ್ ಬನ್ನಿ, ನಾನು ಲೊಕೇಶನ್ ಹೇಳ್ತಾ ಇದ್ದೀನಲ್ಲಪ್ಪ, ಫೋನ್ ಮಾಡಿ ಸುಮ್ಮನೆ ವೇಸ್ಟ್ ಅಲ್ವಾ ಟೈಮ್ ವೇಸ್ಟ್. ಫೋನ್ ಮಾಡೋದು, ಮೆಸೇಜ್ಗಳು ಹಾಕೋದು, ವಾಟ್ಸಪ್ ಕಾಲ್ಸ್ ಮಾಡೋದು, ವಾಟ್ಸಪ್ ಮೆಸೇಜ್ ಹಾಕೋದು, ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ನನ್ನ ಕಮೆಂಟ್ಸ್ಗೆ ನನ್ನ ಪೋಸ್ಟ್ಗಳಿಗೆ ಮೆಸೇಜ್ಗಳಿಗೆ ಎಲ್ಲ ನೆಗೆಟಿವ್ ಆಗಿ ಅಮ್ಮ ನಿಮ್ಮಅಮ್ಮ ನಿಮ್ಮ ತಂಗಿ ಏನೇನೋ ಏನೇನು ಹೇಳ್ತಾ ಇದೀರಲ್ಲ ಅದ್ರ 100ರಷ್ಟು ನಾನು ವಾಪಸ್ ನಿಮ್ಗಿನ್ನ ವಲ್ಸಾಗಿ ಮಾತಾಡಕ್ ನನಗೂ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಬೇಕು ಅಂತಾನೆ ಟ್ರಾಲ್ ಮಾಡಿಸ್ತಾ ಇದ್ದೀರಾ ಬೆಳಿಗ್ಗೆಯಿಂದ, ಗೊತ್ತ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋ ಇನ್ನೊಂದಷ್ಟು ಜನ ಹುಡುಗರ ಕೈಲಿ ಮಾಡಿಸ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ನನಗೂ ಕ್ರಿಯೇಟಿವ್ ಮೈಂಡ್ ಇದೆ, ನಾನು ಪರ್ಸನಲ್ ಆಗಿ ತಗೊಂಡು ಏನು ಟ್ರಾಲ್ ಮಾಡಿಲ್ಲ, ಏನು ಮಾಡಿಲ್ಲ ತಗೊಂಡು. ಇವಾಗ ನಾನ್ ಟ್ರಾಲ್ ಮಾಡಿದ್ರೆ ನಾನು ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಹೋಗೋಷ್ಟು ಟ್ರಾಲ್ ವಿಡಿಯೋ ಕೊಡೋ ಕೆಪಾಸಿಟಿ ನನಗೂ ಇದೆ. ಜಸ್ಟ್ ಇನ್ನೇನಾದ್ರೂ ನನಗೆ ವಿಡಿಯೋಸ್ ಮತ್ತೆ ನನಗೆ ಆತರ ವಿಡಿಯೋಸ್ ನಾಳೆಯಿಂದ ನನಗೆ ಬಂದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ಮಾಡ್ತೀನಿ ಟ್ರಾಲ್, ಪರ್ಸನಲ್ ಇಟ್ಕೊಂಡು ಟ್ರಾಲ್ ಮಾಡ್ತೀನಿ ಹೇಳ್ತಾ ಇದ್ದೀನಿ. ಆಮೇಲೆ ಅದೇನಾಗುತ್ತೋ ನಾನು ಫೇಸ್ ಮಾಡ್ತೀನಿ. ಇವಾಗ ನೀವು ನನಗೆ ಪರ್ಸನಲ್ ಆಗಿ ಮಾಡಿದ್ರೆ ನಾನು ವಾಪಸ್ ಪರ್ಸನಲ್ ಆಗಿ ಮಾಡ್ತೀನಿ. ನಾನು ಹೇಳೋದಿಷ್ಟೇ, 150-200 ಕೋಟಿ ಸಿನಿಮಾ ಹಾಕಿರೋರು ಯಾರ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಕೊಡೋನೋ, ಒಬ್ಬ ಶಾರ್ಟ್ ಫಿಲಮ್ ಮಾಡೋನೋ ಇಲ್ಲ ರೀಲ್ಸ್ ಮಾಡೋನ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂತ ಇದ್ದೀರಾ ಅಂದ್ರೆ ತಲೆ ಕೆಡ್ಸ್ಕೊಂತೀರಂತ ನನಗೆ ಗೊತ್ತಿರಲಿಲ್ಲ.